ಹಾಯ್ ಎಲ್ಲರಿಗೂ ನಮಸ್ಕಾರಪ್ಪ. ನೀವು ನೋಡ್ತಾ ಇದ್ರೆ ಕನ್ನಡ ಟೇಕ್ ಕೇರ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಏನು ಯಾವ ರೀತಿ ಐಡಿ ಮಾಡುವ ಅಂತ ನಾನು ಇವತ್ತು ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಯಾವ್ಬೇಕಾದ್ರೆ ಸ್ಟೋರಿ ಅಂದ್ರೆ ಹೇಳ್ಬೇಕಾದ್ರೆ ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದೆ ನಿಮಗೆ ಕ್ಲಿಯರ್ ಆಗಿ ಅರ್ಥವಾಗೋಸ್ಕರ. ಏನಪ್ಪ ಅಂದ್ರೆ ಹೇಳ್ಬೇಕಾದ್ರೆ ಈಗ ನೀವು ನಿಮ್ಮ ಒಂದು ವಾಟ್ಸ್ಆಪ್ ಅಲ್ಲಿ ವಾಟ್ಸ್ಆಪ್ ಸ್ಟೇಟಸ್ ಹಾಕ್ತಾರೆ, ಆದ್ರೆ ಬಟ್ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ನೀವೇನ್ ಮಾಡ್ತಾರೆ ಸ್ವಲ್ಪ ಇದ್ ಮಾಡ್ತಾರೆ. ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಈಗ ನಿಮ್ಮ ಒಂದು ಬ್ರದರ್ಸ್ ಇದ್ದಾರೆ, ಅವ್ರು ನಿಮ್ಮ ಒಂದು ಬ್ರದರ್ಗೆ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಹೋಗಿ ತಗೋವರ್ ಅವ್ರ ಜೊತೆ ಏನ್ ಮಾಡ್ತಾರೆ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅನ್ನು ನೀವು ಐಡ್ ಮಾಡ್ತಾರೆ, ಸೀಕ್ರೆಟ್ ಆಗಿ ಐಡ್ ಮಾಡ್ತಾರೆ. ನೀವು ಯಾವುದೋ ಒಂದು ಸ್ಟೇಟಸ್ ಹಾಕಿದ್ರು ಕೂಡ ಅದೇ ನಿಮ್ಮ ಒಂದು ಬ್ರದರ್, ಅಂದ್ರೆ ನಿಮ್ಮ ಒಂದು ಬ್ರದರ್ಗೆ ಹೋಗಿ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ತಲುಪಬಾರದು. ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಒಂದು ಬ್ರದರ್ ಆಗಿರೋ ಅವ್ರಿಗೆ ಅವಾಗ ನಿಮ್ಮ ಒಂದು ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಹೋಗಿ ನೀವು ಅದನ್ನ ಆಫ್ ಮಾಡ್ತೀರ. ಅದೇ ರೀತಿ ಕೂಡ ನೀವು ಕೂಡ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ನೀವು ಐಡ್ ಮಾಡಬಹುದು. ಅದು ಐಡಿ ಯಾವ ರೀತಿ ಮಾಡುವಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಇವತ್ತು ಸ್ಟಾರ್ಟ್ ಮಾಡುವಂತ ಮುಂಚೆ ಪ್ರತಿಯೊಬ್ಬರು ಕನ್ನಡ ಟೇಕ್ ರೇಟ್ ಸಬ್ಸ್ಕ್ರೈಬರ್ಸ್ ಅಂತ ಇವರೇ ನೀವು ವಿಡಿಯೋ ಮಾಡಿದ್ರು ಅಂತ ವಿಡಿಯೋ ಮಾಡ್ತಾ ಇದ್ರೆ ಏನಿದು ಮೊಬೈಲ್, ಅವರೊಂದು ಮೊಬೈಲ್ ಕೆಟ್ಟವಿದೆ ಅಂತ ಆದ್ರೆ ಬಟ್ ಮೊಬೈಲ್ ಸ್ವಲ್ಪ ಇದಾಗಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡ್ತೇನೆ. ಮತ್ತೆ ಅದ್ರ ಕೂಡ ನಾನು ಮನೆಯಲ್ಲಿ ಇದನ್ನ ಹೇಳ್ಬೇಕು, ನನ್ನೊಂದು ಬ್ಯಾರನ್ ನೋಡಬಹುದು ಕಾಲೇಜ್ ಸುಟ್ಟಿದೆ ಅಂದ್ರೆ ಅದು ಡಿಸೆಂಬರ್ 13ಕ್ಕೆ ನನ್ನೊಂದು ಕಾಲೇಜಲ್ಲಿ ಎಕ್ಸಾಮ್ ಇದೆ, ಅದಕ್ಕೋಸ್ಕರ ನಾನೊಂದು ಕಾಲೇಜ್ ಸುಟ್ಟಿದೆ, ಅದಕ್ಕೋಸ್ಕರ ಮನೆಯಲ್ಲಿ ಬಂದಿದ್ದೆ. ಮನೆಯಲ್ಲೇ ವಿಡಿಯೋ ಮಾಡ್ತೇನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನೊಂದು ಇದು ರೂಮ್ ಅಂತ ನಿಮ್ಗೆ ಗೊತ್ತಿದೆ, ರೂಮ್ ಬಗ್ಗೆ ವಿಡಿಯೋ ಮಾಡ್ತೇನೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಏನು ಯಾವ ರೀತಿ ಐಡ್ ಮಾಡೋದು ಏನು, ಜಸ್ಟ್ ಅದಕ್ಕೊಂದು ಸೆಟ್ಟಿಂಗ್ಸ್ ಇದೆ. ನೀವು ಯಾರು ಯಾವ ಒಂದು ಪ್ರೊಫೈಲ್ಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ತಲುಪಬಾರ್ದು, ಅವರೊಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ಸಾಕು. ನಿಮ್ಮೊಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮೊಂದು ಯಾರೇ ಆದ್ರೂ ಕೂಡ ಅವರು ನಿಮ್ಮೊಂದು ಸ್ಟೋರಿ ನೋಡಬಾರ್ದು, ಅವ್ರ ರೀತಿ ಐಡ್ ಮಾಡಬಹುದು. ಯಾವ ರೀತಿ ಐಡ್ ಮಾಡೋ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಡ್ತಾ ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಏ ಸಪೋರ್ಟ್ ಮಾಡಿ ಬೇಗ ಬೇಗ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಇವತ್ತು ಸ್ಟಾರ್ಟ್. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಪ್ರತಿಯೊಬ್ಬರ ರೀತಿ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಅಂತ ಇವತ್ತು ಸ್ಟಾರ್ಟ್ ನಾ ಬನ್ನಿ. ಇನ್ಸ್ಟಾಗ್ರಾಮ್ ಸ್ಟೋರಿನೂ ಯಾವ ರೀತಿ ಐಡ್ ಮಾಡೋ ಅಂತ ನಾನು ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನ್ ತೋರಿಸ್ಕೊಡ್ತೀನಿ. ಇವತ್ತು ಸ್ಟಾರ್ಟ್ ನಾ ಬನ್ನಿ ಫ್ರೆಂಡ್ಸ್. ಈಗ ನಾನು ನಿಮಗೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಯಾವ ರೀತಿ ಐಡ್ ಮಾಡೋ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಜಸ್ಟ್ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ನಿಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಯಾರಕ್ಕೂ ತಲುಪಬಾರ್ದು, ಅವರು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ನೋಡಬಾರ್ದು, ಆ ರೀತಿ ಮಾಡ್ಕೊಂಡು ಜಸ್ಟ್ ಏನೋ ಐಡ್ ಮಾಡ್ಕೊತೀವಿ. ಐಡು ಯಾವ ರೀತಿ ಮಾಡೋ ಅಂತ ನಿಮಗೆ ಕ್ಲಿಯರ್ ಆಗಿ ಮೊಬೈಲ್ ಸ್ಕ್ರೀನಲ್ಲಿ ತೋರಿಸ್ಕೊಡ್ತೀನಿ. ಜಸ್ಟ್ ಏನೋ ಈ ವಿಡಿಯೋ ಸ್ಕಿಪ್ ಮಾಡಿದ್ರು. ಈಗ ನೀವು ಬಂದುಬಿಟ್ಟು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನು ಯಾವ ರೀತಿ ಐಡ್ ಮಾಡೋದು ಜಸ್ಟ್ ಏನೋ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಸ್ಟೋರಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಆ ನಂತರ ನೀವು ಈ ರೀತಿ ಸ್ವೈಪ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ಸ್ಟೋರಿ ಹಾಕೋ ಬರ್ತಿದ್ದು ನನ್ನೊಂದು ರೂಮ್. ಆ ನಂತರ ನೀವು ನಿಮಗೆ ಜಸ್ಟ್ ಏನೋ 3 ಡಾಟ್ ಅಂತ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಕಾಣುತ್ತೆ ನೋಡಿ, ಸಾರಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಟೋರಿ ಅಂತ ಆಪ್ಷನ್ ಕಾಣುತ್ತೆ. ಸ್ಟೋರಿ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ತೆಲಗಡೆ ನೋಡಿ ವಿವಿಂಗ್ ಅಂತ ಕಾಣುತ್ತೆ, ಅದ್ರ ಮೇಲೆ ನೋಡಿ ಇಲ್ಲಿ ಅದ್ರ ತೆಲಗಡೆ ಐಡ್ ಸ್ಟೋರಿ ಫಾರ್ಮ್ ಅಂತ ಕಾಣುತ್ತೆ. ಐಡ್ ಸ್ಟೋರಿ ಫಾರ್ಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಯಾವ ರೀತಿ ಐಡ್ ಮಾಡೋದು. ಈಗ ಮೊದಲನೇದಾಗಿ ನೀವು ನಿಮ್ಮೊಂದು ಫ್ರೆಂಡ್ಸ್ ಯಾವೊಂದು ನಿಮ್ಮೊಂದು ಫ್ರೆಂಡ್ಸ್ ನೀವು ಸ್ಟೋರಿ ಐಡ್ ಮಾಡ್ತಾ ಇದ್ರೆ ಆ ಒಂದು ಫ್ರೆಂಡ್ಸ್ ನೇಮ್ ಅನ್ನು ಸರ್ಚ್ ಮಾಡ್ತೀವಿ. ಈಗ ನಾನು ಮಾಡ್ತೀನಿ ನೋಡಿ ನೋಡಿ. ಈಗ ಸ್ವಲ್ಪ ನೆಟ್ವರ್ಕ್ ಇಲ್ಲ, ನೆಟ್ವರ್ಕ್ ನೋಡಿ ಇವ್ರದ್ದೊಂದು ಸ್ಟೋರಿ ಐಡ್ ಮಾಡ್ತಾಯಿದ್ದೀನಿ. ಮತ್ತು ನನ್ನೊಂದು ಫ್ರೆಂಡ್ಸ್ ಅವರದ್ದು ಸ್ಟೋರಿ ಐಡ್ ಮಾಡ್ತೀನಿ. ನಾನು ಹೇಳ್ಬೇಕಾದ್ರೆ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಸ್ಟೋರಿ ಐಡ್ ಮಾಡ್ಕೊಂಡು ಜಸ್ಟ್ ಈ ಸಿಂಬಲ್ ಇಲ್ಲಿ ಅಡ್ಕೊ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ. ಆ ನಂತರ ನೀವು ಬ್ಯಾಕ್ ಬಂದ್ಬಿಟ್ಟು ಡನ್ ಮೇಲೆ ಕ್ಲಿಕ್ ಮಾಡಿ. ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಡನ್ ಆಗಿರುತ್ತೆ. ಈಗ ನೀವು ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು ಸ್ಟೋರಿ ಹಾಕಿದ್ದು ಅವ್ರಿಗೆ ಹೋಗಿ ತಲುಪಲು ನೋಡ್ಬೋದು. ಇಲ್ಲಿ ನಾನು ನಿಮಗೆ ತೋರಿಸ್ತೀನಿ ಕೌಂಟಿಂಗ್ ಎಷ್ಟಾಗುತ್ತೆ. ಈಗ ನಾನು ನಿಮಗೆ ತೋರಿಸ್ತೀನಿ ನೋಡೋದು. ಇಲ್ಲಿ ನೋಡ್ಬೋದು ಇವರು ಇಬ್ಬರಿಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ಟೋರಿ ಹೋಗಿ ತಲುಪಲ್ಲ ನೋಡಿ. ಮತ್ತೆ ಫ್ರೆಂಡ್ ರಿಕ್ವೆಸ್ಟ್ ಹೋಗಲ್ಲ ಅವರಿಗೆ. ನಿಮ್ಮೊಂದು ಕ್ಲಾಸ್ ಫ್ರೆಂಡ್ಸ್ ನೀವು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಹಾಕಿದ ತಕ್ಷಣ ನೋಟಿಫಿಕೇಶನ್ ಹೋಗುತ್ತಲ್ಲ, ಆ ನೋಟಿಫಿಕೇಶನ್ ಕೂಡ ಅವರಿಗೆ ತಲುಪಲ್ಲ. ಇದ್ರ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮೊಂದು ಬ್ರದರ್ಸ್ ಆಗಿರ್ಬೋದು, ನೀವು ಯಾರಿಗೆ ಬೇಕೋ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಅವರಿಗೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಸ್ಟೋರಿ ಕಾಣಬಾರ್ದಂತ ಇದ್ರೆ ಪ್ರತಿಯೊಬ್ಬರಿಗೆ ಜಸ್ಟ್ ಅನ್ನೋಲ್ಲಿ ಐಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ಐಡ್ ನೀವು ಮಾಡ್ಬೋದು. ನಾ ಪ್ರತಿಯೊಬ್ಬರಿಗೆ ಹತ್ತದೀನಿ ನೀವು ಯಾವ ರೀತಿ ಐಡ್ ಮಾಡಿ ಜಸ್ಟ್ ಏನೋ ಈ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಐಡ್ ಮಾಡ್ಬೋದು. ಈಗ ಈ ಐಡಿಯನ್ನು ಕ್ಯಾನ್ಸಲ್ ಮಾಡ್ಕೊಂಡು ಜಸ್ಟ್ ಏನೋ ಡನ್ ಮೇಲೆ ಕ್ಲಿಕ್ ಮಾಡಿ. ಆನಂತರ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೆ ನೋಡ್ಬೋದು ನಿಮ್ಮೊಂದು ಸ್ಟೋರಿ ಯಾವವರು ಕೂಡ ಐಡ್ ಮಾಡಿಲ್ಲ. ನಾನು ಐಡ್ ಮಾಡಿಲ್ಲ. ಈಗ ನಿಮಗೆ ಐಡ್ ಮಾಡೋದು ಯಾವ ರೀತಿ ತೋರಿಸಿದೆ ಅದಕ್ಕೋಸ್ಕರ ಮಾಡಿದ್ರೆ ಈ ವಿಡಿಯೋ ಮಾಡೋದು ಏನಂದ್ರಪ್ಪ ಪ್ರತಿಯೊಬ್ಬರಿಗೆ ಯೂಸ್ಫುಲ್ ಆಗಲಿ, ಅವ್ರಿಗೂ ಯೂಸ್ಫುಲ್ ಆಗಲಿ ಅಂತ ನಾನು ವಿಡಿಯೋ ಮಾಡ್ತೀನಿ. ಜಸ್ಟ್ ಏನಲ್ಲ ನೀವು ಇನ್ಸ್ಟಾಗ್ರಾಮ್ ಸ್ಟೋರಿ ಐಡ್ ಮಾಡ್ಬೇಕಾದ್ರೆ ಜಸ್ಟ್ ನಾನು ನಿಮಗೆ ತೋರಿಸಿದ ಆ ರೀತಿ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನಿಮ್ಮೊಂದು ಫ್ರೆಂಡ್ಸ್ ಆಗಿರೋದು ನಿಮ್ಮೊಂದು ಯಾರೇ ಆಗಿರೂ ಕೂಡ ನಿಮ್ಮೊಂದು ಅವರು ನಿಮ್ಮೊಂದು ಸ್ಟೋರಿ ಅವರಿಗೆ ಹೋಗಿ ತಲುಪಲ್ಲ. ಈಸಿಯಾಗಿ ನೀವು ಮಾಡ್ಬೋದು. ನೀವು ನಾನು ನಿಮಗೆ ಇವತ್ತು ನೋಡಿದ್ರೆ ನಿಮ್ಮೊಂದು ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಸ್ಟೋರಿಯನ್ನು ಯಾವ ರೀತಿ ಐಡ್ ಮಾಡೋ ಅಂತ ನಾನು ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತೊಂದು ಮುಗಿಸ್ತಾ ನೀವು ಇವತ್ತೊಂದು ಮುಗಿಸ್ತಾ